ಇಸ್ರೇಲ್ ಮೇಲೆ ಹಮಾಸ್ ನಡೆಸಿದ ದಾಳಿಯೇ ಅತಿ ದೊಡ್ಡದು ಎಂದು ಬಹುಜನರು ಭಾವಿಸಿದ್ದರು ಆದರೆ ಇಸ್ರೇಲ್ನ ಸೇನೆ ಈಗ ಹಮಾಸ್ ಉಗ್ರರು ಒಳಗೆ ನುಗ್ಗಿದ ನಂತರ ಮಾಡಿದ್ದೇನು ಅನ್ನಂತಹ ನರರಾಕ್ಷಕ ದೃಶ್ಯಗಳು ರಾಕ್ಷಸ ದೃಶ್ಯಗಳನ್ನು ತೋರಿಸ್ತಾ ಇದ್ದಾರೆ ಇದನ್ನು ಹಾಗಂತ ಕರಿಬೋದೋ ಇಲ್ವೋ ನನಗೆ ಗೊತ್ತಿಲ್ಲ ಒಬ್ಬೊಬ್ಬರು ಒಬ್ಬೊಬ್ಬರು ಒಬ್ಬೊಬ್ಬರಂತ ಹೇಳ್ಬೋದು ಯಾಕಂದರೆ ರಾಕ್ಷಸರು ಅಥವಾ ಸಮಾಜ ಸರಿ ಇಲ್ಲ ಅಂತ ಅಂದ್ಕೊಂಡಿದ್ದವರು ಏನೇನೋ ಆಗೋಗಿರ್ತಾರೆ ಹಾಗಾಗಿ ಗೊತ್ತಿಲ್ಲ ನಮ್ಗೆ ಅಂತ ಆದರೆ ಈ ದೃಶ್ಯಗಳನ್ನು ನೋಡಿದ ಮೇಲೆ ಬಹುಜನರು ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಲೇಬೇಕು ದೇಶ ದೇಶಗಳ ಮಧ್ಯೆ ಯುದ್ಧ ನಡೆಯುವುದು ಹೊಸದೇನೂ ಅಲ್ಲ ಸಾಮ್ರಾಜ್ಯಗಳ ಮಧ್ಯೆ ರಾಜ್ಯ ರಾಜ್ಯಗಳ ಮಧ್ಯೆ ಸಂಸ್ಥಾನಗಳ ಮಧ್ಯೆ ಯುದ್ಧ ನಡೆದಿದೆ ಆದರೆ ಈ ಯುದ್ಧದ ಹೆಸರಿನಲ್ಲಿ ನಡೆದಿರುವ ಮಾರಣ ಹೋಮ ಏನು ಅಂತ ಯಾರೂ ಕೇಳ್ಕೋತಾ ಇಲ್ಲ ಹಮಾಸ್ ತನ್ನ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ರಾಕೆಟ್ಗಳನ್ನು ಲಾಂಚ್ ಮಾಡಿದ್ದು ಒಂದು ಕಡೆ ಇಟ್ಸ್ ಓಕೆ ಮುಂದುವರಿದ ಯುದ್ಧದಲ್ಲಿ ನಾವು ರಾಕೆಟನ್ನು ಲಾಂಚ್ ಮಾಡಿದ್ದೀವಿ ಅದನ್ನು ತಡಿಬೇಕಾಗಿದ್ದಿದ್ದು ಇಸ್ರೇಲ್ನ ಕರ್ತವ್ಯ ಅವರ ಐರನ್ನು ಡೋಮೋ ಪ್ಲ್ಯಾಟಿನಮೋ ಮಾಡಬೇಕಾಗಿತ್ತು ಆದರೆ ಗಡಿ ಒಳಕ್ಕೆ ನುಗ್ಗಿ ಬಂದ ನಂತರ ಮಾಡಿರುವ ಕೃತ್ಯಗಳೇನಿವೆ ಅದನ್ನು ಯಾರೂ ಪ್ರಶ್ನೆ ಮಾಡುವ ಮಾಡದೇ ಇರುವಂಥ ಸಾಧ್ಯನೇ ಇಲ್ಲ ಅದು ಅದನ್ನು ಯಾಕೆ ಮಾಡಬೇಕಾಗಿತ್ತು ಹಮಾಸ ಉಗ್ರರಿಗೆ ಗಡಿಭಾಗದಲ್ಲಿರುವಂತಹ ನಾಗರಿಕರಾಗಿ ಅವರು ಪಾಡ್ಗವರು ಇದ್ದಂಥ ಇಸ್ರೇಲಿಗಳನ್ನು ಆ ರೀತಿ ಕೊಂದು ಹೋಗಿದ್ದಾರೆ ಮಕ್ಕಳನ್ನು ತಂದೆಯ ಮುಂದೆ ಮಕ್ಕಳನ್ನು ಮಕ್ಕಳ ಮುಂದೆ ತಂದೆ ತಾಯಿಯನ್ನು ಮಕ್ಕಳ ಮುಂದೆ ಅಜ್ಜಿಯನ್ನು ಕತ್ತನ್ನು ಕಡಿದು ಸಾಯಿಸಿರುವಂತಹ ಈ ರಾಕ್ಷಸರ ಕೃತ್ಯನ ಯಾರಾದರೂ ವಹಿಸ್ಕೊಳ್ಳೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಹೇಗೆ ಇಸ್ರೇಲಿ ಈಗ ದಾಳಿಯನ್ನು ಹಮಾಜ್ ಮೇಲೆ ಮಾಡೋದಕ್ಕೋಸ್ಕರ ಗಾಜಾ ಪಟೀಲ್ ಮಾಡಿದಾಗಲ್ಲಿ ಈ ಜನರಿಗೆ ತೊಂದರೆ ಆಗ್ತಾ ಇದೆ ಅಂತ ಗೋಳಾಡ್ತಾರೋ ಹಾಗೆ ಇಲ್ಲೂ ಅಲ್ಲೇಗೆ ಹಮಾಸ್ಗೆ ಸಂಬಂಧವಿಲ್ಲ ಆ ಜನಕ್ಕೆಲ್ಲ ಹಮಾಸ್ ಇದೆ ಅಷ್ಟೇ ಅಲ್ಲಿರೋರೆಲ್ಲ ಹಮಾಸ್ಗೆ ಸಂಬಂಧವರು ಅಲ್ಲ ಅಂತಂತಾರೋ ಹಾಗೆ ಇಲ್ಲಿ ಏನು ಸಂಬಂಧ ಇತ್ತು ಜನರ ಇಲ್ಲೂ ಇವರೆಲ್ಲಾನು ಇದ್ರ ಪರವಾಗಿ ಇದ್ರು ಅಂತ ಯಾರು ಅವ್ರಿಗೆ ಹೇಳಿದ್ದು ಕತ್ತರಿಸ್ಬಿಟ್ಟು ಹೋಗಿದಾರಲ್ಲ ಒಂದಲ್ಲ ಒಂದಲ್ಲ ಕೆಲವು ಬಾಡಿಗಳ ಮೇಲೆ ನೂರಾರು ಬುಲೆಟ್ಗಳು ಕೆಲವು ಬಾಡಿಗಳು ಈ ಎರಡು ವಿಚಿತ್ರಗಳನ್ನು ಈಗ ಜಗತ್ತು ತನಗೆ ತೋಚಿದ ರೀತಿಯಲ್ಲಿ ತನಗೆ ಬೇಕಾದ ರೀತಿಯಲ್ಲಿ ತನ್ನ ಸ್ವಾರ್ಥದ ಅಂಚಿನಲ್ಲಿ ವಿಶ್ಲೇಷಣೆ ಮಾಡಿಕೊಂಡು ತಮ್ಮ ತಮ್ಮ ಬೇಳೆಗಳನ್ನು ಎಲ್ಲ ಬೇಯಿಸಿಕೊಳ್ಳಲು ಪ್ರಾರಂಭ ಮಾಡಿದ್ದಾರೆ ಪಶ್ಚಿಮ ಏಷ್ಯಾ ರಣಾಂಗಣವಾಗಿ ಮಾರ್ಪಟ್ಟಾಗಿ ಆಗಲೇ ಆರು ದಿನ ಆಗೋಗಿದೆ ದಿನೇ ದಿನೇ ಈ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಇದು ಕೇವಲ ಇಸ್ರೇಲ್ ಮತ್ತು ಪ್ಯಾಲೆಸ್ಟೀನ್ ನಡುವೆ ನಡೆಯುವ ಯುದ್ಧದಂತೆ ಕಾಣಿಸ್ತಾ ಇಲ್ಲ ಅಟ್ಲೀಸ್ಟ್ ಸದ್ಯಕ್ಕೆ ಮುಂದಕ್ಕೆ ಕಡಿಮೆ ಆಗ್ಬೋದು ಈಗಾಗಲೇ ಗಾಜಾಪಟ್ಟಿಗೆ ದಿಗ್ಬಂಧನವನ್ನು ಹಾಕಿರುವಂತಹ ಇಸ್ರೇಲ್ ವೈಮಾನಿಕ ದಾಳಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಹಮಾಸ್ ಕೂಡ ರಾಕೆಟ್ ದಾಳಿಯನ್ನು ಮಾಡ್ತಾ ಇದೆ ಆಲ್ ರೈಟ್ ಇವರು ದಾಳಿ ಮಾಡ್ತಿದ್ದಾರೆ ಅವರು ದಾಳಿ ಮಾಡ್ತಿದ್ದಾರೆ ಮತ್ತೊಂದು ಕಡೆ ಸಿರಿಯಾ ಮತ್ತು ಲೆಬನಾನ್ ಕಡೆಯಿಂದ ಉಗ್ರರು ಇಸ್ರೇಲ್ ಕಡೆ ಬೀಳೋದಕ್ಕೆ ತಯಾರಿಯನ್ನು ಮಾಡಿದ್ದಾರೆ ಮತ್ತು ಮುಗಿ ಬೀಳ್ತಿದ್ದಾರೆ ಹಾಗಾಗಿ ಇಸ್ರೇಲ್ನಲ್ಲಿ ಸೈರನ್ಗಳಿಗೆ ಅಂದರೆ ವಾರ್ ಸೈರನ್ ಅಥವಾ ರಾಕೆಟ್ ಬರೋದಕ್ಕೆ ಸೈರನ್ ಬರುತ್ತೆ ಆ ಸೈರನ್ಗಳಿಗೆ ಕೊನೆಯೇ ಇಲ್ಲದಾಗಿದೆ ಈಗೆಲ್ಲರ ಚಿಂತೆ ಇರುವುದು ಇಸ್ರೇಲ್ ಗಾಜಾಪಟ್ಟಿಯನ್ನು ಏನು ಮಾಡ್ಬಿಡುತ್ತೆ ಅನ್ನೋದಲ್ಲ ಗೊತ್ತೋರು ಏನು ಮಾಡಬಹುದು ಏನಾರು ಮಾಡ್ತಾರೆ ಅಂತ ಹಮಾಸ್ಗೇನಾಗತ್ತೆ ಅಂತಲ್ಲ ಹಮಾಸ್ ಈ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿ ಒಂದು ಅದಕ್ಕೆ ಟ್ರಿಗರ್ ಪಾಯಿಂಟನ್ನು ತಂದು ಆ ಮೂಲಕ ತನ್ನ ಬೇಡಿಕೆಯನ್ನು ಈಡೇರಿಸಲು ಹೂಡಿದ ತಂತ್ರದಂತೆ ಕಾಣಿಸ್ತಾ ಇದೆ ಅಷ್ಟೆ ಉದಾಹರಣೆಗೆ ಭಾರತದ ಪಾಕಿಸ್ತಾನದ ಒಳಗಡೆ ಬಹುದೊಡ್ಡ ಆಂತರಿಕ ಸಮಸ್ಯೆ ಉದ್ಭವವಾದಾಗ ಇದ್ದಕ್ಕಿದ್ದಂತೆ ಭಾರತದ ಮೇಲೆ ಏನಾದ್ರು ಮಾಡ್ಬಿಡೋದು ಹೋಲ್ ಇಶ್ಯೂ ತಿರುಗಿಸಾಕ್ಬಿಡೋದು ಅಲ್ಲಿಗೆ ಈ ಕಡೆ ಅಲ್ಲಿಗೆ ಸೇಮ್ ಇದ್ದಂಗೆ ಇದೆ ಟ್ರಿಗರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ದಂಗೆ ಇದೆ ಬಟ್ ಆ ಟ್ರಿಗರ್ ಮಾಡಿರೋದೇನಿದೆ ಫ್ಲಾಶ್ ಪಾಯಿಂಟ್ಗವರು ಅದೀಗ ಬೇರೆ ದೇಶ ದೇಶಗಳನ್ನು ವ್ಯಾಪಿಸಿಕೊಳ್ಳುವ ಸರ್ವ ಲಕ್ಷಣಗಳಿವೆ ಅಟ್ಲೀಸ್ಟ್ ಪಶ್ಚಿಮ ಏಷ್ಯಾ ಮಿಡ್ಲ್ ಈಸ್ಟಲ್ಲಿ ಅಟ್ಲೀಸ್ಟ್ ಅಲ್ಲಾದರೂ ಆಗಬಹುದೇನೋ ಅಲ್ಲಿಂದ ಮುಂದಕ್ಕೆ ಅದು ಕೆಲವರು ವಿಶ್ವದ ಮಹಾ ಮೂರನೇ ಯುದ್ಧ ಮಹಾಯುದ್ಧ ಆಗಿಬಿಡುತ್ತೆ ಆಗಲಿಕ್ಕಿಲ್ಲ ಎಲ್ಲರಿಗೂ ಅವರವರ ದೇಶದ ಪರಿಸ್ಥಿತಿಗಳೇನು ಅದಾದರೆ ಅವರ ದೇಶದ ಪರಿಸ್ಥಿತಿಗಳು ಏನಾದೀತು ಮತ್ತು ಅದರಿಂದ ಆಗ ಅನಾಹುತಗಳೇನು ಅಂತ ಅರಿವಿರುತ್ತೆ ಉಗ್ರರಿಗಿರಲ್ಲ ಉಗ್ರರಿಗೆ ದೇಶವೂ ಇಲ್ಲ ಸಮಾಜವೂ ಇಲ್ಲ ಸಂಬಂಧಿಕರೂ ಇಲ್ಲ ಮನುಷ್ಯತ್ವವೂ ಇಲ್ಲ ಮಾನವೀಯತೆಯೂ ಇಲ್ಲ ಅವ್ರಿಗೆ ಅವ್ರಿಗೆ ಯಾವುದೂ ಇಲ್ಲ ಅವ್ರಿಗೆ ಹೋಗಬೇಕು ಅವ್ರಿಗೆ ದೇಶಗಳಿಗಿರಬೇಕಲ್ಲ ಚಿಂತೆ ಈಗ ಅಮೆರಿಕ ಹೇಳ್ತಾ ಇದೆ ಈ ವಾರ್ನಲ್ಲಿ ಯಾರುವೆ ತಲೆ ತೋರಿಸ್ಬೇಡಿ ಮೂಗು ಹಾಕಬೇಡಿ ನೀವು ತೋರಿಸ್ಬೇಡಿ ಇದ್ರ ಬಗ್ಗೆ ಬಿ ಕೇರ್ಫುಲ್ ಯಾಕೆಂದ್ರೆ ನಾವು ಇಸ್ರೇಲ್ನ ಬೆನ್ನನ್ನು ಕಾಯ್ತೀವಿ ಸರಿ ನಾವು ಬಿಟ್ಟು ಕೊಡಲ್ಲ ಬಿಡಲ್ಲ ಅವ್ರನ್ನ ಕೈ ಬಿಡಲ್ಲ ಮಧ್ಯದಲ್ಲಿ ಅಂತ ಹೇಳಿ ಯುದ್ಧೋಪಕರಣಗಳನ್ನು ಶಸ್ತ್ರಾಸ್ತ್ರಗಳನ್ನು ಇಸ್ರೇಲ್ಗೆ ರವಾನಿಸ್ತಾ ಇದೆ ಸಹಜವಾಗಿ ತಮ್ಮ ಆಂತರಿಕ ಒತ್ತಡಗಳ ಪರಿಣಾಮವಾಗಿ ಕೆಲ ದೇಶಗಳು ಮೋರ್ ಇಂಪಾರ್ಟೆಂಟ್ಲಿ ರಿಲಿಜನ್ನಿನ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಅಂದರೆ ಮುಸ್ಲಿಂ ದೇಶ ಅವು ಅದು ಇನ್ಯಾವುದೋ ದೇಶ ಇನ್ನೊಂದು ರಿಲಿಜನ್ ಇದಕ್ಕಿರಬೇಕು ದೇಶಗಳು ತಮ್ಮದೇ ಆದ ನಿಲುವುಗಳನ್ನು ತೆಗೆದುಕೊಳ್ಳುವ ಪ್ರಯತ್ನದಲ್ಲಿ ಸಾಗಿವೆ ಆಗತ್ತೋ ಬಿಡುತ್ತೋ ಗೊತ್ತಿಲ್ಲ ನಮಗೆ ಹೇಗಾಗತ್ತೋ ಬಿಡುತ್ತೋ ಏನೆಯೋ ಈ ಮಧ್ಯೆ ಇವತ್ತು ಬ್ರಿಟನ್ನ ವಿದೇಶಾಂಗ ಮಂತ್ರಿ ಅಮೆರಿಕದ ವಿದೇಶಾಂಗ ಮಂತ್ರಿ ಹೇಗೆ ಇವತ್ತು ಇಸ್ರೇಲ್ಗೆ ಭೇಟಿ ಕೊಟ್ಟರು ಅದೇ ರೀತಿ ಬ್ರಿಟನ್ ವಿದೇಶಾಂಗ ಮಂತ್ರಿ ಹೋಗಿದ್ದರು ಅಲ್ಲಿ ಸೈರನ್ನು ಬಂದಿದ್ದು ನೋಡಿ ರಾಕೆಟ್ ಬಂದಾಗ ಅವರು ಗಾಬರಿಯಿಂದ ಓಡೋಗ್ಬಿಟ್ಟು ಅದು ಬಂಕರ್ ಒಳಗೆ ಸೇರ್ಕೊಂಡ್ಬಿಡ್ಬೇಕಾಗಿತ್ತು ಹಾಂ ದಾಟ್ಸ್ ಓಕೆ ಅವ್ನು ಅವರು ಅಂತಂದ್ಬಿಟ್ಟು ಅದೇನು ರಾಕೆಟ್ ಗೊತ್ತಾಗ್ಬೇಕಾ ಸೈರನ್ನು ಗೊತ್ತಾಗಬೇಕಾ ಯಾರಿಗಾದ್ರೂ ಆಗುತ್ತಾ ಅದಕ್ಕೆ ಮೊನ್ನೆ ಶಿವಮೊಗ್ಗದಲ್ಲಿ ಆದಾಗ ಎಸ್ ಪಿ ಓಡೋಗಿ ಆಮೇಲೆ ಅಲ್ಲಿ ನಿಂತ್ಕೊಂಡಿದ್ದು ಕಲ್ಲಿ ಹೊಡಿತಿದ್ರು ಕಲ್ಲಿತ್ತು ತಲೆ ಹೊಡ್ದಾಕರು ಎಸ್ ಪಿಗೆ ಇಸ್ ಅವು ಆಮೇಲೆ ಹೆಡೆ ಮುರಿ ಕಟ್ತಾರೆ ಅಷ್ಟೇ ಈ ಮಧ್ಯೆ ಇಸ್ರೇಲ್ನ ಸಂಸದೆ ತಾಲಿ ಗಾಟ್ಲಿಟ್ ಅನ್ನೋರು ಯಾರೋ ಗಾಜಾ ಮೇಲೆ ಅಣ್ವಸ್ತ್ರ ಪ್ರಯೋಗ ಆಗಬೇಕು ದ್ಯಾಟ್ ಇಸ್ ನಾಟ್ ಎನ್ ಆನ್ಸರ್ ಅದು ಉತ್ತರ ಅಲ್ಲ ಅದು ಅಣ್ವಸ್ತ್ರ ಪ್ರಯೋಗ ಮಾಡಿಬಿಡೋದು ಅಣ್ವಸ್ತ್ರ ಪ್ರಯೋಗವನ್ನು ಗಾಜಾದ ಮೇಲೆ ಮಾಡಿಬಿಟ್ಟರೆ ಒಂದು ವೇಳೆ ಯಾಕಂದರೆ ಇಸ್ರೇಲ್ ಮೇಲೆ ಒಂದು ಆರೋಪ ಇದೆ ಅದು ಪ್ರಕಟಣೆ ಮಾಡದೆ ಅಣ್ವಸ್ತ್ರವನ್ನು ಹೊಂದಿರುವ ಒಂದು ದೇಶ ಈ ಪ್ರಪಂಚದಲ್ಲಿ ಅಂತ ಪ್ರಕಟಣೆ ಮಾಡಿದೆ ಯಾವುದೇ ರೀತಿ ಅಧಿಕೃತವಾದ ಕನ್ಫರ್ಮೇಶನ್ಸ್ ಇಲ್ಲ ಅದಕ್ಕೆ ಯಾರೂ ಕೊಟ್ಟಿಲ್ಲ ಇಸ್ರೇಲು ಕೊಟ್ಟಿಲ್ಲ ಇನ್ಯಾರೂ ಕೊಟ್ಟಿಲ್ಲ ಮತ್ತೊಬ್ಬರು ಕೊಟ್ಟಿಲ್ಲ ಅಂದ್ರೆ ಬಹು ಜನರ ಆರೋಪ ಅದು ಮಾಡೋರು ಅದು ಮಾಡಿದ್ದಾರೆ ನಾನು ಹೇಳ್ತಿರೋದು ಗಾಜಾ ಪಟ್ಟಿಗೂ ಇಸ್ರೇಲ್ನ ಬಹುಭಾಗಗಳಿಗೂ ಬಹಳ ದೂರ ಇಲ್ಲ ಅದ್ರ ಎಫೆಕ್ಟ್ಸ್ ಏನು ಬರೀ ಗಾಜಾಗಬೇಕು ಅನ್ನೋಕ್ಕೆ ಅದೇನು ಲಕ್ಷ್ಮೀ ಪಟಾಕಿನೇ ಬರೀ ಹತ್ತು ಕಿಲೋಮೀಟರ್ ಅಷ್ಟೇ ಹೇಳೋದು ಅಲ್ಲಿ ಲಕ್ಷ್ಮಿ ಪಟಾಕಿ ಅದೇ ನಾವು ಹಳೆ ಕಾಲದಲ್ಲಿ ಮಕ್ಕಳದ್ದು ಮಕ್ಕಳದ್ದು ಹಾಲಿಂದು ಟಿನ್ಗಳು ಬರ್ತಿತ್ತು అద్ర తగదుబుట్టు అది ఇల్ ఇట్బట్టు డమ్ అంత అన్న డబ్బా మాత్ర పట్ంత వడ్కళదు తెప్పి తెప్పా డబ్బా మేలు చిప్పు డబ్బా ఖాళీ డబ్బాదు ది ఎఫెక్ట్స్ ఆఫ్ ఎ న్యూక్లియర్ వార్ విల్ నాట్ బి లి సర్టన్ ఏరియా ఇస్రేల్ మేలు మే దాట్స్ అ వెరి బ్యాడ్ ఐడియా ದೇವರೇ ಆ ಕಾರಣಕ್ಕೆ ಭಾರತ ಫಸ್ಟ್ ಯೂಸ್ ಅಂದರೆ ನಾನು ಮೊದಲು ನ್ಯೂಕ್ಲಿಯರ್ ಅಂದರೆ ಅಣ್ವಸ್ತ್ರಗಳನ್ನು ನಾನು ಬಳಸಲ್ಲ ಅನ್ನೋದು ನೋ ಫಸ್ಟ್ ಯೂಸ್ ಪಾಲಿಸಿ ಆದರೆ ಟೆರೋರಿಸ್ಟ್ಗಳು ಅಥವಾ ಟೆರೋರಿಸ್ಟ್ಗಳ ಮೆಂಟಾಲಿಟಿ ಇರುವಂಥ ಪಾಕಿಸ್ತಾನದಂಥ ದೇಶಗಳಿಗೆ ಅವೆಲ್ಲ ನಿಯಮ ನಿಯಮ ಇಲ್ಲ ಅವ್ರ ನಿಯಮ ಯಾವುದು ಅಂದರೆ ಟೆರೋರಿಸ್ಟ್ಗಳಿಗೆ ನಾನು ಹೊಡೆದು ಬರಬಹುದು ಇನ್ನೊಬ್ಬರು ನನಗೆ ಹೊಡೆದು ಬ ಹೊಡೆಯಲು ಬಂದಾಗ ಮಾನವೀಯತೆ ಪ್ರಶ್ನೆ ಬರಬೇಕು ಇದು ಟೆರರಿಶ್ಟ್ಗಳ ಹೊಸ ವಾದ ಅದಕ್ಕೆ ಸಪೋರ್ಟ್ ಮಾಡೋಕ್ಕೆ ಭಾಳ ಜನ ನಗರಗಳಲ್ಲಿ ರಾಜ್ಯಗಳಲ್ಲಿ ದೇಶಗಳಲ್ಲಿ ಬಹುವೇಷಧಾರಿಗಳಾಗಿ ಕಂಗೊಳಿಸ್ತಾರೆ ಕೆಲವರು ಅದಕ್ಕೆ ಸಪೋರ್ಟ್ ಮಾಡಿ ಹೌದು ಟೆರರಿಸ್ಟ್ ಇಸ್ ಎ ಟೆರರಿಸ್ಟ್ ಅಷ್ಟೇ ಅವನನ್ನು ನಂಬಿದ್ರೆ ನೀವು ಯುವರ್ ಗಾನ್ ನಿಮಗೂ ಒಂದಿನ ಬರುತ್ತದು ಇನ್ನು ಮೂರನೇ ಮಹಾಯುದ್ಧಕ್ಕೆ ದಾರಿಯಿಂದ ನನಗೇನು ಅನಿಸಲ್ಲ ಬಹು ಜನ ಅದನ್ನು ವ್ಯಾಖ್ಯಾನದಲ್ಲಿ ಸ್ವಲ್ಪ ಒಂದು ಎರಡು ಹೆಜ್ಜೆ ಮುಂದಕ್ಕೆ ಎಳ್ಕೊಂಡು ಹೋಗ್ತಿದ್ದಾರೆ ಅಂತ ಅನಿಸುತ್ತೆ ನನಗಷ್ಟೇ ನನಗೇನು ನಂಗೆ ಅನಿಸಲ್ಲ ಸದ್ಯಕ್ಕಂತೂ ನಾವು ಗಮನಿಸ್ತಾ ಇರೋದ್ರಲ್ಲಿ ಹಾಗೇನು ಅನಿಸಲ್ಲ ಓಕೆ ಎಕ್ದಮ್ ಆ್ಯಂಡ್ ಎವ್ರಿಬಡಿ ನೋಸ್ ಇಫ್ ದರ್ ಈಸ್ ಎ ಒನ್ ಮೋರ್ ವಾರ್ ಆಫ್ ದಟ್ ಮ್ಯಾಗ್ನಿಟ್ಯೂಡ್ ಆ ಪರಿಪ್ರಮಾಣದ ಯುದ್ಧ ಇನ್ನೊಂದು ಆದರೆ ನಾನು ಹೇಳ್ತಿದ್ದು ಮಹಾಯುದ್ಧ ವಿಶ್ವದ ಮಹಾಯುದ್ಧದಲ್ಲಿ ಆದರೆ ಬಹಳ ಹಿಂದಿನೇ ಇಲ್ಲ ಹೇಳ್ತಾ ಇದ್ರು ಭೂಮಿಯನ್ನು ನಾಶ ಮಾಡಲು ಬೇರೆ ಯಾರೂ ಬೇಕಿಲ್ಲ ಮನುಷ್ಯರೇ ನೀವೇ ಸಾಕು ನೀವೇ ಸಾಕೋದಕ್ಕೆ ಭೂಮಿಗೆ ಅತ್ಯಂತ ದುಷ್ಟ ಕೆಟ್ಟ ಭಯೋತ್ಪಾದಕ ವೈರಿ ಯಾರು ಅಂದರೆ ಮನುಷ್ಯರು ಹಾಗಾಗಿ ನೀವು ನಾಶ ಮಾಡ್ಕೋತೀವಿ ಅಷ್ಟೇ ಅದರಲ್ಲಿ ಏನು ಅನುಮಾನ ಇಲ್ಲ ಮೂರನೇ ಮಹಾಯುದ್ಧ ನಡೆಯುತ್ತಾ ಅನ್ನೋ ಈ ಚರ್ಚೆ ಇಸ್ರೇಲ್ ಮೇಲೆ ಪ್ಯಾಲೆಸ್ಟೀನ್ ಸಿರಿಯಾ ಲೆಬನಾನ್ ಕಡೆಯಿಂದ ದಾಳಿ ಪ್ಯಾಲೆಸ್ಟೈನ್ ಮತ್ತು ಲೆಬನಾನ್ ಕಡೆಯಿಂದ ನಡೀತಿರೋ ದಾಳಿ ಬಹಳ ದೊಡ್ಡದು ಆಶ್ಚರ್ಯಕರವಾಗಿದೆ ಅಂತ ಏನು ಅನ್ಕೋಬೇಕಾಗಿಲ್ಲ ಎರಡು ದೇಶಗಳು ಮತ್ತೆ ಎಂಟ್ರಿ ಕೊಟ್ಟಿರೋದ್ರಿಂದ ಇದು ಲೆಬನಾನ್ದು ಮೊದಲಿಂದಾನೇ ಇದೆ ವೇರ್ ಹಿಸ್ಬುಲಾ ಇಸ್ ದೇರ್ ಪ್ಯಾಲೆಸ್ಟೈನ್ ಇಂದ ಮೊದಲಿಂದಾನೇ ಇದೆ ವೇರ್ ಹಮಾಸ್ ಇಸ್ ದೇರ್ ಹಮಾಸ್ ಎರಡು ಸಾವಿರದ ಹದಿನೈದರ ಆಸುಪಾಸಿನಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಭಯೋತ್ಪಾದಕ ಸಂಘಟನೆ ಆದರೆ ಭಯೋತ್ಪಾದಕ ಸಂಘಟನೆಗೆ ಅದಕ್ಕೊಂದು ಪೊಲಿಟಿಕಲ್ ಆರಂಭ ಅಂದರೆ ಒಂದು ರಾಜಕೀಯ ಭಾಗ ಇಟ್ಟುಕೊಂಡು ಅಲ್ಲಿ ಆಡಳಿತ ನಡೆಸೋದು ಅಂತ ಎಲೆಕ್ಷನ್ ನಾನು ಗೆದ್ದು ಬಂದಿದ್ದೀನಿ ಅಂತ ಅದು ಹಾಗಾಗಿ ಈ ಕಡೆ ಹಮಾಸ್ ಆ ಕಡೆ ಹಿಜ್ಬುಲ್ಲಾ ವಿಚ್ ಈಸ್ ದ ಲೆಬನಾನ್ ಇದು ಎರಡೂ ಮೊದಲಿದ್ದಿರೋದೆ ಸಿರಿಯಾ ಆಗಾಗ್ಗೆ ಆಗಾಗ್ಗೆ ಮೂಗು ತುರಿಸುವುದು ಸುಮ್ಮನೆ ಸಿರಿಯಾ ಕಾನ್ ಬಿ ಪ್ಲೇಯರ್ ಇನ್ ದಿಸ್ ವಾರ್ ಒಂದಿಷ್ಟು ಇರಿಟೇಷನ್ಸ್ ಇರುತ್ತೆ ಒಂದಿಷ್ಟು ನಡೆಯುತ್ತೆ ನಡೆಯೋಲ್ಲ ಅಂತಲ್ಲ ದ ರೀಸನ್ ಈಸ್ ನಾನು ಅವತ್ತೇ ಹೇಳ್ದಂಗೆ ಸಿರಿಯಾಲಿ ನಡೆಯುತ್ತಿರುವ ಆಂತರಿಕ ಯುದ್ಧ ಏನಿದೆ ಅಂತರ್ಯುದ್ಧ ಏನಿದೆ ಅದೇ ಅವ್ರ ದೇಶನ ನಾಶ ಮಾಡೋದೆ ಇನ್ನು ಐವತ್ತು ವರ್ಷ ಬೇಕು ಸಿರಿಯಾ ಉದ್ಧಾರ ಆಗೋಕ್ಕೆ ಒಂದು ಕಡೆ ಕೋರ್ಟ್ಸ್ದು ಒಂದು ಕಡೆ ರಷ್ಯನ್ ಇನ್ವೇಷನ್ ಆ್ಯಂಡ್ ಅಟ್ಯಾಕ್ ವೈಮಾನಿಕವಾದ ದಾಳಿ ಇನ್ನೊಂದು ಕಡೆ ಅಮೆರಿಕನ್ನಿಂದ ದಾಳಿ ಇನ್ನೊಂದು ಕಡೆ ಅದರ ಅಧ್ಯಕ್ಷ ಅಸಾದ ಕಡೆದು ಆರ್ಮಿ ಇರೋದು ಅದೊಂದು ಕಡೆಯಿಂದ ದಾಳಿ ಸಿರಿಯಾ ಈಸ್ ಇನ್ ಟು ಪೀಸಸ್ ವರ್ಚುಯಲಿ ಅಧ್ಯಕ್ಷನಾಗ ಅಧ್ಯಕ್ಷನಾಗಿ ಉಳ್ಕೊಂಡಿರೋ ಗಿರಾಕಿ ಏನಿದೆ ಸಿರಿಯಾನಲ್ಲಿ ಅವನು ಒಂದಿಷ್ಟು ಭೂಭಾಗವನ್ನು ಹಿಡ್ಕೊಂಡು ನಾನೇ ಈ ದೇಶದ ಅಧ್ಯಕ್ಷ ಅಂತ ಓಡಾಡ್ಕೊಂಡಿದ್ದಾನೆ ಅಷ್ಟೇ ಟೋಪಿ ಹಾಕೊಂಡು ಅಂದರೆ ಕಿರೀಟ ಹಾಕ್ಕೊಂಡು ಹಾಗಾಗಿ ನನಗೇನು ಅನ್ನಿಸ್ತಿಲ್ಲ ಬಟ್ ಅದನ್ನು ದಾಟಿದ ರಾಜಕಾರಣ ಪ್ರಾರಂಭ ಆದರೆ ಗೊತ್ತಿಲ್ಲ ಎಲ್ಲಿಗೆ ಹೋಗುತ್ತೆ ಅಂತ ಲೈಕ್ ಹೀಗೆ ಇಸ್ರೇಲ್ನ ಬೆಂಬಲಕ್ಕೆ ಸಹಜವಾಗಿ ಅಮೆರಿಕ ನಿಂತ್ಕೊಂಡಿದೆ ಮೊದಲಿಂದನೂ ನಿಂತಿದೆ ಇವತ್ತು ನಿಂತಿರೋದಲ್ಲ ಅಮೇರಿಕದ ರಾಜಕಾರಣ ಅಮೇರಿಕದ ವ್ಯವಹಾರಗಳು ವಾಣಿಜ್ಯ ವ್ಯವಹಾರಗಳು ಉನ್ನತ ಹುದ್ದೆಗಳು ಮತ್ತು ಅಮೆರಿಕದ ಸಮಾಜದಲ್ಲಿ ಜೂಗಳ ಪಾತ್ರ ಬಹಳ ದೊಡ್ಡದಿದೆ ಇವತ್ತು ಯಾವ ಆಂಥನಿ ಬ್ಲಿಂಕನ್ನು ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಅಮೆರಿಕದಲ್ಲಿ ಕಾರ್ಯದರ್ಶಿಗಳು ಮಂತ್ರಿಗಳ ರೀತಿ ಕಾರ್ಯ ಮಾಡೋದು ನಮ್ಮ ದೇಶ ಥರ ಮಂತ್ರಿಗಳಲ್ಲ ದೇ ಆರ್ ಸೆಕ್ರೆಟರೀಸ್ ಓಕೆ ಫಾರಿನ್ ಸೆಕ್ರೆಟರಿ ಆಫ್ ಸ್ಟೇಟ್ ಯಾರಿವತ್ತು ಇಸ್ರೇಲ್ಗೆ ಹೋಗಿದ್ರು ಬ್ಲಿಂಕನ್ನು ಹಿ ಹಿಮ್ಸೆಲ್ ಇಸ್ ಎ ಜೂ ಅಲ್ಲಿ ಹೋದಾಗ ಅವರು ನೆತನ್ಯಾವ್ ಜೊತೆ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ ಬೆಂಜಮಿನ್ ನೆತನ್ಯಾವ್ ಜೊತೆ ಇಸ್ರೇಲ್ನ ಪ್ರೈಮ್ ಮಿನಿಸ್ಟರ್ ಜೊತೆ ಮಾತನಾಡಿದ ನಂತರ ನಡೆಸಿದ ಪತ್ರಿಕಾಗೋಷ್ಠಿ ಅಥವಾ ಬ್ರೀಫಿಂಗಲ್ಲಿ ಒಂದು ಮಾಹಿತಿ ಏನು ಕೊಟ್ಟರು ಅದರಲ್ಲಿ ಸೇಸ್ ಆತ ಹೇಳ್ತಾರೆ ಅಮೇರಿಕಾ ಇಂದು ನಾಳೆ ಎಂದೆಂದಿಗೂ ನಿಮ್ಮ ಜೊತೆ ಇರುತ್ತೆ ನಾವು ನಿಮ್ಮನ್ನು ಕೈ ಬಿಡಲ್ಲ ಹೆದರ್ಕೋಬೇಡಿ ನಾನು ಒಬ್ಬ ಸೆಕ್ರೆಟರಿ ಆಫ್ ಸ್ಟೇಟ್ ಅಂದರೆ ನಮ್ಮ ಆ ದೇಶದ ಕ ಮುಖ್ಯಸ್ಥನಾಗಿ ಕಾರ್ಯದರ್ಶಿ ರೂಪದಲ್ಲಿ ನಾನು ಬಂದಿದ್ದೀನಿ ಅಂತ ಅಂದ್ಕೋಬೇಡಿ ನಾನು ವೈಯುಕ್ತಿಕ ನೆಲೆಗಟ್ಟಿನಲ್ಲಿ ಒಬ್ಬ ಜೀವ ಆಗು ಬಂದಿದ್ದೀನಿ ಇಲ್ಲಿಗೆ ಅಂತ ಹಿಸ್ ಫಾದರ್ ಐ ಥಿಂಕ್ ಹಿಸ್ ಸ್ಟೆಪ್ ಫಾದರ್ ಐ ಥಿಂಕ್ ಹಿಸ್ ಸ್ಟೆಪ್ ಫಾದರ್ ಯಹೂದಿ ಅವನು ಹೇಳ್ತಾನೆ ನಮ್ಮಲ್ಲಿ ಏನಾದರೂ ಹೆಚ್ಚು ಕಡಿಮೆ ಅಪ್ಪಿ ತಪ್ಪಿ ಸುಮ್ಮನೆ ಫಾರ್ ಎಕ್ಸಾಂಪಲ್ಗೆ ಹೇಳ್ತಿರೋದು ನಾನು ಇದನ್ನ ನರೇಂದ್ರ ಮೋದಿ ಎಲ್ಲರೂ ಹೋಗ್ಬಿಟ್ಟು ನಾನು ಇಲ್ಲಿ ಬರೀ ಪ್ರಧಾನಿ ಆಗಿ ಬಂದಿಲ್ಲ ನಾನು ಒಬ್ಬ ಹಿಂದೂ ಆಗು ಬಂದಿದ್ದೆ ಸಿಗಾಕಂಡ ಈಗ ಅಂತಾರೆ ಅವ್ರು ಹೇಳ್ತಾರೆ ಹಾಗಾಗಿ ಅಮೆರಿಕದ ಬೆಂಬಲ ಇಸ್ರೇಲಿಗೆ ಇರೋದು ದೊಡ್ಡ ಹೊಸದು ಅಂತ ಯಾರೇನು ನಿರೀಕ್ಷೆ ಮಾಡ್ಕೋಬೇಕಾಗಿಲ್ಲ ಮಾಡ್ಕೊಂಡು ಹಾಗೇನಿಲ್ಲ ಅಂದ್ರೆ ಅಮೆರಿಕದ ಬಹುದೊಡ್ಡ ಶಸ್ತ್ರಾಸ್ತ್ರ ಮತ್ತು ಮದ್ದು ಗುಂಡುಗಳ ಒಂದು ದಾಸ್ತಾನು ಸಂಗ್ರಹಾಗಾರ ಇಸ್ರೇಲ್ ಒಳಗಡೆನೇ ಇದೆ ಅಮೆರಿಕದ ಹೌದು ಅಮೆರಿಕ ಹ್ಯಾಸ್ ಎಫ್ ಫೈವ್ ಆ್ಯಂಡ್ ಮಾಡಿಫೈಡ್ ಎಫ್ ಸಿಕ್ಸ್ಟೀನ್ಸ್ ವಿಮಾನಗಳು ಯುದ್ಧ ವಾಮಾನಗಳು ಇಸ್ರೇಲಲ್ಲಿ ಇದೆ ಹಾಗೆ ನೋಡಿದರೆ ತನ್ನ ದೇಶದಿಂದ ಹೊರಕ್ಕೆ ಬಹುತೇಕ ಅಮೆರಿಕದ ಯುದ್ಧೋಪಕರಣಗಳನ್ನು ಮೊದಲು ಕೊಟ್ಟಿರೋದೇ ಇಸ್ರೇಲ್ಗೆ ಅಮೆರಿಕ ಏನು ಭಾಳ ದೊಡ್ಡ ಹೊಸ ವ್ಯಾಖ್ಯಾನ ಯಾರು ಏನು ಮಾಡಬೇಕಲ್ಲ ಎಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿರೋರಿಗಿ ದಟ್ ಈಸ್ ವೈ ದ ಮೂಡ್ ಕ್ವಿಕ್ಲಿ ಅವ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ನ ಅಲ್ಲಿಗೆ ಯುದ್ಧ ವಿಮಾನ ವಾಹಕವನ್ನು ತಂದು ನಿಲ್ಲಿಸ್ಕೊಂಡ್ರು ಮೆಡಿಟರಿಯನ್ ಸಮುದ್ರದಲ್ಲಿ ಹಾಗಾಗಿ ಅವರ ಸಂಬಂಧಗಳು ಹಳೆಯಿದೆ ಓಕೆ ಅದೇನು ಹೊಸ ಅದಲ್ಲ ಇದಕ್ಕೆ ಜೊತೆಯಾಗಿ ಐರೋಪ್ಯ ಒಕ್ಕೂಟ ಯುರೋಪಿಯನ್ ಯೂನಿಯನ್ ಬ್ರಿಟನ್ ಒಂದು ರೀತಿಯಲ್ಲಿ ಭಾರತ ಬಹುಜನರು ಜನರು ಅಮೆರಿಕದ ಬೆಂಬಲ ಮತ್ತು ಬ್ರಿಟನ್ ಅಥವಾ ಫ್ರಾನ್ಸ್ ಅಥವಾ ಆಸ್ಟ್ರೇಲಿಯಾ ಬೆಂಬಲವನ್ನು ಭಾರತಕ್ಕೆ ಹೋಲಿಸ್ತಾ ಹೋಗ್ತಿದ್ದಾರೆ ನಾನು ಭಾಳ ಕಡೆ ನೋಡ್ತಾ ಇದ್ದೀನಿ ಇವತ್ತು ಅಮೇರಿಕ ಅಧ್ಯಕ್ಷ ಫ್ರಾನ್ಸ್ ಅಧ್ಯಕ್ಷ ಆಮೇಲೆ ಬ್ರಿಟನ್ದು ಪ್ರೈಮ್ ಮಿನಿಸ್ಟ್ರು ಆಸ್ಟ್ರೇಲಿಯಾ ಪ್ರೈಮ್ ಮಿನಿಸ್ಟ್ರು ನಮ್ಮ ಭಾರತದ ಪ್ರೈಮ್ ಮಿನಿಸ್ಟ್ರು ಫೋಟೋ ಹಾಕೊಂಡು ಐ ಡೋಂಟ್ ಥಿಂಕ್ ಸೊ ಇಂಡಿಯಾ ಆ ರೀತಿಯಾದ ನೇರ ಸಪೋರ್ಟ್ ಸಿಗಾಕೊಂಡಂಗೆ ಕಾಣಿಸ್ತಾ ಇಲ್ಲ ನೀವೆ ಇಸ್ರೇಲ್ಗೆ ನಾವು ಸಪೋರ್ಟ್ ಮಾಡೋ ವಿಚಾರ ಅಫ್ಕೋರ್ಸ್ ನಾವು ಮಾರಲಿ ಸಪೋರ್ಟ್ ಮಾಡಿದ್ದೀವಿ ಇಸ್ರೇಲ್ಗೆ ನನ್ನ ಪ್ರಕಾರದಲ್ಲಿ ಕಾರಣ ಭಯೋತ್ಪಾದಕ ಕೃತ್ಯವನ್ನ ವಿರೋಧಿಸುತ್ತಾ ಪ್ಯಾಲೆಸ್ಟೈನಿಯರ ಹಕ್ಕುಗಳ ಮರುಸ್ಥಾಪನೆ ಅಥವಾ ಸ್ಥಾಪನೆ ವಿಚಾರದಲ್ಲ ಅಲ್ಲ ಅಂತ ನಾನು ಅರ್ಥ ಮಾಡ್ಕೋತಾ ಇರೋದು ನಾವು ತಗೊಂಡಿರುವಂತ ಸ್ಟ್ಯಾಂಡು ಅಮ್ಮ ಸುಗ್ರರನ್ನ ಮಟ್ಟ ಎಕ್ಸಾಕ್ಟ್ಲಿ ಅಂಡ್ ದಟ್ ವಿ ಹಾವ್ ಟು ಟೇಕ್ ಎಸ್ ಇಲ್ಲ ನಾಳೆ ನಮ ಇವತ್ತು ತಗೋಬೇಕು ಅದನ್ನ ನಾವು ನಿರ್ಧಾರವನ್ನ ಭಾರತ ತಗೋಬೇಕು ನಿರ್ಧಾರನ ಕಾರಣ ಫಾರ್ ದಟ್ ರೀಸನ್ ನಮಗೆ ಬರುತ್ತೆ ಇಲ್ಲ ಎಕ್ಸಾಕ್ಟ್ಲಿ ನಮ್ಮನೇಗೆ ಬರುತ್ತೆ ಇಲ್ಲ ನಮ್ಮನೇ ತಟ್ತಾ ಇದೆ ಆಗ್ಲೇ ಮುಂದೊಂದು ದಿನ ನಾವು ಅನುಭವಿಸಲೇಬೇಕು ವಾರ್ನ್ ಕೂಡ ಮಾಡಿದೆ ಬೆಂಬಲ ಕೊಟ್ಟರೆ ನಿಮ್ಮ ದಾಳಿ ಮಾಡ್ತೀವಿ ಮಾಡ್ಲಿ ಅದ ಎಲ್ಲಾ ಕಡೆನೂ ಇರುತ್ತೆ ಅದಕ್ಕೇನು ಕೊರತೆ ಅಲ್ಲ ಅದಕ್ಕೆ ಪುಡಿ ರೌಡಿಗಳು ಎಲ್ಲಾ ಕಡೆ ಎಲ್ಲಾ ಊರಲ್ಲೂ ಇರ್ತಾರೆ ಪುಡಿ ರೌಡಿಗಳು ಪೊಲೀಸ್ ಇಲಾಖೆದು ಬಾಗ್ಲಾಕಾಗತಿಯೇ ಪೊಲೀಸರ ಬರೇ ಎಚ್ಚರ ಕಾದಿದೆ ಅಂತ ಯಾವೊಬ್ಬ ಪುಡಿ ರೌಡಿ ಹೇಳಿದ್ರೆ ಪುಡಿ ರೌಡಿಗಳು ಎಲ್ಲಾ ಕಡೆ ಇರ್ತಾರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಅಲ್ವಾ ಆಲ್ ರೈಟ್ ಹಾಗಾಗಿ ಸಮಸ್ಯೆ ಆಗ್ತಿರೋದು ಅಲ್ಲಿ ಆ ದೇಶಗಳು ಆ ಕಡೆ ಹೋಗಿದ್ದಾರೆ ಈ ಕಡೆಗೆ ಬಂದರೆ ಟರ್ಕಿ ಗರಂ ಆಗಿದ್ದಾರೆ ನೀವು ಶಸ್ತ್ರಾಸ್ತ್ರ ಕೊಟ್ಟಿದ್ರೆ ಮಾರಣ ಹೋಮಕ್ಕೆ ಕಾರಣ ಆಗ್ಬಿಡುತ್ತೆ ಅದು ಅಂತ ನನಗೇನಂತ ಟರ್ಕಿಗೆ ಗೊತ್ತಿದೆ ಅಮೆರಿಕ ಈಗ ಕಳಿಸುತ್ತಿರುವುದು ಹೆಚ್ಚುವರಿ ಮೂಲಾಲು ಶಸ್ತ್ರಾಸ್ತ್ರಗಳು ಇದೆ ಅಮೆರಿಕದ್ದು ಆಲ್ರೆಡಿ ಇಸ್ರೇಲ್ಪ್ಲಿ ಹೆಚ್ಚುವರಿ ತಂದು ರೆಪ್ಲೆ ಮಾಡ್ತಿದ್ದಾರೆ ಅಂತ ಖಾಲಿ ಆಗಿದ್ದು ತುಂಬ ಟರ್ಕಿ ಹೇಳುತ್ತೆ ಟರ್ಕಿಯದು ಬಹಳ ವಿಚಿತ್ರವಾದ ಪರಿಸ್ಥಿತಿ ಎಸ್ ಸರ್ ಟರ್ಕಿ ಇಸ್ ಆಲ್ಸೋ ಎ ನೆಟೋ ಮೆಂಬರ್ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಸೇಶನ್ ಅಲ್ಲಿ ಟರ್ಕಿಯನ್ನುನ್ ಮೆಂಬರ್ ಆದ್ರೆ ಆನ್ ಪೊಸಿಷನಲ್ ಕೂತಿದೆ ಅದು ಟರ್ಕಿ ಭೌಗೋಳಿಕವಾಗಿ ನಾನು ಹೇಳ್ತಿರೋದು ಭೌಗೋಳಿಕವಾಗಿ ಅದು ಕೂತಿದೆ ಹಾಗೆ ಹಾಗೆ ಟರ್ಕಿ गरम ಕಾರಣ ಧರ್ಮ अगेन अगेन ಧರ್ಮ ವೇರ್ ಆಸ್ ದ ಸೇಮ್ ಟರ್ಕಿ ಕ್ಯಾನ್ ಗೋ ಅಂಡ್ ಫೈರ್ ಮಿಸೈಲ್ಸ್ ಮತ್ತೆ ವೈಮಾನಿಕ ದಾಳಿನ ಪಕ್ಕದ ರಾಜ್ಯ ದೇಶದಲ್ಲಿ ಮಾಡಬಹುದು ಅದೇ ಮುಸ್ಲಿಮ್ ಇನ್ನೊಂದು ದೇಶದಲ್ಲಿ ಸರಿ ಇದೆ ಟರ್ಕಿ ಒಂದು ಪೊಸಿಷನ್ ತಗೊಂಡಿದ್ದಾರೆ ಇನ್ನು ಇರಾನ್ ಯಾವುದೋ ಮಿಲಿಟೆಂಟ್ ಗ್ರೂಪ್ ಕತಾಯಿಲ್ಲ ಅಮೆರಿಕ ಸ್ಥಾವರಗಳ ಮೇಲೆ ದಾಳಿ ನಡೆಸ್ತೀವಿ ಅಂತ ಹೇಳೋನು ಏನು ಬೇಕಾದ್ರೂ ಹೇಳ್ತಾ ಹೋಗ್ತಿರ್ಬೋದು ನಡೆಸಿದ್ರೆ ಎದುರಿಸ್ತಾರೆ ಎದುರಿಸಬೇಕು ಬೇರೆ ದಾರಿ ಏನಿದೆ ಹೌದು ಬೇರೆ ದಾರಿ ಏನಿದೆ ಅದನ್ನು ಎರಡೂ ಕಡೆಯಿಂದ ಎರಡು ಕಡೆಯಿಂದ ರಾಫಾ ಗಡಿ ಭಾಗವನ್ನು ಬಂದ್ ಮಾಡಿದ್ದಾರೆ ರಾಫಾ ಈ ಪ್ರದೇಶ ಏನಿದೆ ಇಸ್ರೇಲ್ನ ಈ ಗಾಜಾಪಟ್ಟಿ ಹೀಗೆ ಒಂದು ರೀತಿ ಹಿಗ್ಗಿದ ಹಿಗ್ಗಿದ ಬಾಳೆಹಣ್ಣಿನ ಥರ ಇಟ್ಕೊಳ್ಳಿ ದಪ್ಪ ಇದೆ ಅದು ಆ ಜಾಗ ಅಲ್ಲಿ ಜಾಗ ಏನಿದೆ ದಾಟ್ಸ್ ದಿ ಓನ್ಲಿ ಎಕ್ಸಿಟ್ ಟುವರ್ಡ್ಸ್ಟ್ ಈಜಿಪ್ಟ್ಗೆ ಹೋಗಕ್ಕೆ ಆ ಗಡಿ ದಾಟಿದ್ರೆ ಅಲ್ಲಿಂದ ಪಾಸ್ ಆದ್ರೆ ನೀವು ಈಜಿಪ್ಟ್ ಒಳಗೆ ಹೋಗಬಹುದು ಅದ್ ಬ್ಲಾಕ್ ಮಾಡಿದ್ದಾರೆ ಬ್ಲಾಕ್ ಆಗಿದೆ ಈಗ ಒಂದು ಕಡೆ ಇನ್ನೊಂದು ಕಡೆಯಿಂದ ಇಸ್ರೇಲೇನೆ ಪಟ್ಟಿಗೆ ಆಹಾರ ನೀರು ವಿದ್ಯುಚ್ಛಕ್ತಿ ಇದೆಲ್ಲ ಸರಬರಾಜು ಮಾಡ್ತಿತ್ತು ಈಗ ಅದನ್ನು ಬಂದ್ ಮಾಡಿಬಿಟ್ಟಿದ್ದಾರೆ ಬಂದ್ ಮಾಡಿ ಎಲ್ಲಿಯವರೆಗೆ ನೀವು ಒತ್ತೆಯಾಳುಗಳಾಗಿ ಯಾರನ್ನ ಇವಾಗ ಸದ್ಯಕ್ಕೆ ಸಿಕ್ಕಿರೋ ಸಂಖ್ಯೆ ಇಪ್ಪತ್ತೈದು ಅಮೆರಿಕನ ಒತ್ತೆಯಾಳುಗಳ ಅಥವಾ ಅಮೆರಿಕನರ ಸಾವಲಿ ಇನ್ನೂ ಎಷ್ಟೋ ಹದಿನಾಲ್ಕು ಜನ ಒತ್ತೆಯಾಳುಗಳಾಗಿದ್ದಾರೆ ಅಂತ ಹೇಳ್ತಿದ್ದಾರೆ ಹೌದು ಅಲ್ಲಿ ಇನ್ನೋ ಒತ್ತೆಯಾಳುಗಳನ್ನು ನೀವು ನೂರು ಚಿಲ್ಲರೆ ಏನಿದೆಯೋ ಇನ್ನೂರು ಚಿಲ್ಲರೆ ಏನಿದೆಯೋ ಅದನ್ನು ಬಿಡುಗಡೆ ಮಾಡುವವರೆಗೆ ಒಂದು ಹನಿ ನೀರನ್ನು ಒಳಗೆ ಬಿಡಲ್ಲ ಅಂತಾರೆ ಬಟ್ ಸೌದಿ ಇರಾನ್ ನಾಯಕರೆಲ್ಲ ಈಗ ಮಾತಾಡ್ತಾ ಇದ್ದಾರೆ ಇರಾನ್ ಮತ್ತು ಸೌದಿ ನಾಯಕರು ಎಕ್ಸ್ಟ್ರೀಮ್ಲಿ ಸರ್ಪ್ರೈಸಿಂಗ್ ಅಗೈನ್ ಬಿಕಾಸ್ ಟ್ರೆಡಿಷನಲಿ ಇರಾನ್ ಮತ್ತು ಸೌದಿ ನಾಯಕರು ಮಾತಾಡೋಂತ ದೊಡ್ಡ ಫ್ರೆಂಡ್ಶಿಪ್ ಏನಲ್ಲ ಬರೋದಿಲ್ಲ ಇಲ್ಲ ಓಕೆ ಹಾಗಾಗಿ ಈಗ ಮಾತಾಡ್ತಿದ್ದಾರೆ ಇಟ್ಸ್ ಓಕೆ ಏನು ಧರ್ಮದ ವಿಚಾರದಲ್ಲಿರುತ್ತೆ ಇರುತ್ತೆ ಅದು ಒಂದು ಧರ್ಮದ ಆಧಾರಿತದಲ್ಲಿ ಮಾತಾಡ್ತಾರೆ ಅಥವಾ ಪ್ಯಾಲೆಸ್ಟೈನ್ ಕ್ಲಾಸ್ ಕಾಸ್ ಅಂತ ಮಾತಾಡ್ತಿರ್ತಾರೆ ಸೊ ಈಗ ನೀರು ಆಹಾರ ಎಲ್ಲ ಕೊಡಲ್ಲ ಈ ಕಡೆಯಿಂದ ಅಂದಿದಕ್ಕೆ ಬಹಳ ಜನ ಇದು ಮಾನವೀಯತೆ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿಬಿಡತ್ತೆ ಹೌದು ಅಮಾನವೀಯತೆ ಅಲ್ಲಿಂದ ಮಿಲಿಟೆಂಟ್ಗಳು ಒಳಕ್ಕೆ ನುಗ್ಗಿ ಜನರ ಕತ್ತು ಹಿಸಿಕ ಮಕ್ಕಳದ ಕತ್ತನ್ನು ಕತ್ತರಿಸಿದಾಗೆ ತಾಯಿ ತಂದೆ ಮುಳುಗ ಎಲ್ಲಿತ್ತು ಅಮಾನವೀಯತೆ ಪ್ರಶ್ನೆ ಯಾರು ಒಬ್ಬರು ಕೇಳಬೇಕಲ್ಲ ಅಲ್ಲಿ ರೈಟ್ ಮತ್ತು ಆ ಜನರಿಗೂ ಹಮಾಸ್ಗೂ ಸಂಬಂಧ ಇಲ್ಲ ಅಂದ್ರೆ ದಟ್ ನಾಟ್ ಅ ಇಶ್ಯೂ ಪ್ರಾಬ್ಲಮ್ ಅಲ್ಲಿ ಬಂದಿರೋದು ಅದೇನೆ ಬಹಳ ಜನಕ್ಕೆ ನಮಗೆ ಈ ಯುದ್ಧವನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಲ್ಲೇ ಗಾಜಾ ಪಟ್ಟಿ ನಲ್ಲಿ ಹೇಗಿದೆ ಹೆವಿಲಿ ಪಾಪ್ಯುಲೇಟೆಡ್ ಅಂದ್ರೆ ಯಕ್ಕಾಮಕ್ಕಾಲಿ ಜನಸಂಖ್ಯೆ ಇರುವಂತಹ ಜಾಗ ಸುಮಾರೊಂದು ಎರಡೂವರೆ ಎರಡು ಕಾಲ್ ಮಿಲಿಯನ್ ಅಂತ ಇಟ್ಕೊಳ್ಳೋಣ ಲಕ್ಷ ಕಡಿಮೆ ಜಾಗದಲ್ಲಿ ಇಲ್ಲಿ ಮನೆ ಒಳಗಡೆ ಯಾರದು ಮನೆ ಯಾವುದು ಉಗ್ರನ ಮನೆ ಯಾವ್ದ್ರೊಳಗಡೆ ಉಗ್ರ ಇದ್ದಾನೆ ಯಾವ್ದ್ರೊಳಗಡೆ ಜನ ಇದ್ದಾರೆ ಅಂತ ಯಾವ ಪ್ರಭುತಿಗೂ ಕಂಡುಹಿಡಿಯಕ್ಕಾಗಲ್ಲ ಅವರೇ ಓಟ್ ಮಾಡಿ ಗೆಲ್ಸಿರೋದಲ್ಲ ಸರ್ ಬೇರೆ ವಿಚಾರ ಯಾರಿಗೂ ಕಂಡಿಡಿಯೋಕಾಗಲ್ಲ ಹಿಂಗಿದ್ದಾಗ ಹೆಂಗ್ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಅಲ್ಲಿ ಅದಕ್ಕೆ ಜನರಿಗೆ ಆಚೆ ಹೋಗಿ ಅಂತ ಅದಕ್ಕೆ ಜನರನ್ನ ಆಚೆ ಹೋಗಿ ಅಂತ ಆಚೆ ಹೋಗೋಕೆ ಆಗ್ತಿಲ್ಲ ಈಗ ಸಿಗಾಕೊಂಬಿಟ್ಟಿದೆ ಇದು ಸದ್ಯದ ಪರಿಸ್ಥಿತಿ ಓಕೆ ಇನ್ನು ಇಸ್ರೇಲ್ ದಾಳಿಯಿಂದ ಗಾಜಾ ನಗರ ಛಿದ್ರವಾಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾನ್ನೂರ ಐವತ್ತು ಅಡಗು ಇಸ್ರೇಲ್ ಬಾಂಬ್ ಹಾಕಿ ಉಡಾಯಿಸ್ಬಿಟ್ಟಿದೆ ನೂರಾರು ಕಟ್ಟಡಗಳ ನೆಲಸಮ ಆಗುಬಿಟ್ಟಿದೆ ಸಹಜವಾಗಿ ಸಾವು ಆಗಿದೆ ಬಾಂಬ್ ದಾಳಿಯಿಂದ ತಪ್ಸ್ಕೊಳ್ಳೋಕೆ ಗಾಜಾ ಮಂದಿಗೆ ಸುರಕ್ಷಿತ ಜಾಗ ಕೂಡ ಕಾಣ್ತಾ ಇಲ್ಲ ಯಾಕಂದ್ರೆ ಆ ಕಡೆ ಈಜಿಪ್ಟ್ ಆಗ್ತಿಲ್ಲ ಈ ಕಡೆಗೆ ಇಸ್ರೇಲ್ ಒಳಗಡೆನೂ ಬಿಡ್ತಾ ಇಲ್ಲ ವಿಶ್ವಸಂಸ್ಥೆ ಏರ್ಪಾಟ್ ಮಾಡಿರುವಂತಹ ಸಂತ್ರಸ್ತ ಶಿಬಿರಗಳಲ್ಲಿ ನಿಲ್ಲೋ ಕೂಡ ಜಾಗ ಸಿಗ್ತಾ ಇಲ್ಲ ವಿದ್ಯುತ್ ಇಂದಿನ ಪೂರೈಕೆ ಎಲ್ಲ ಇಲ್ಲ ಸೊ ಜನರೇಟರ್ ಸಹಾಯದಿಂದ ನಡೀತಾ ಇರುವಂತಹ ಕಚೇರಿ ಆಸ್ಪತ್ರೆಗಳು ಇಂದಿನ ಖಾಲಿ ಆದ್ರೆ ಏನ್ ಮಾಡೋದು ಅಂತ ಈಗ ತಲೆ ಕೆಡಿಸ್ಕೊಂಡು ಕೂತಿದ್ದಾರೆ ಗಾಳುಗಳಿಂದ ಆಸ್ಪತ್ರೆಗಳು ತುಂಬೋಗಿವೆ ಹೆಚ್ಚುವರಿ ವೈದ್ಯಕೀಯ ನೆರವು ಕೂಡ ಅಲ್ಲಿ ಸಿಗ್ತಾ ಇಲ್ಲ ಕುಸಿದ ಕಟ್ಟಡಗಳ ಅವಶೇಷಗಳನ್ನ ತೆರವು ಮಾಡೋಕ್ಕೂ ಕೂಡ ದಿಕ್ಕಿಲ್ದಂಗ್ ಆಗ್ಬಿಟ್ಟಿದೆ ಎಷ್ಟು ಜನ ಆದ್ರೂ ಕೆಳಗಡೆ ಸಿಕ್ಕಾಕೊಂಡಿದ್ದರು ಸಾವು ನೋವಿನ ನಿಖರ ಸಂಖ್ಯೆ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಬಾಂಬ್ ದಾಳಿಯಲ್ಲಿ ತಮ್ಮವರನ್ನು ಕಳ್ಕೊಂಡಿರುವಂತವರ ಆಕ್ರಂದನ ಅಂತೂ ಮುಗಿಲ್ ಮುಟ್ತಾ ಇದೆ ಗಾಜಾಬಂದಿರ್ನಲ್ಲಿರುವಂತಹ ಮೀನುಗಾರಿಕಾ ಹಡಗುಗಳು ಕೂಡ ಬಾಂಬ್ಗೆ ಆಹುತಿ ಆಗೋಗಿದೆ ನಾಲ್ಕು ಲಕ್ಷ ಮಂದಿಗೆ ಮೂರು ದಿನದಿಂದ ನೀರು ಆಹಾರ ಇತರೆ ಸೌಲಭ್ಯ ಯಾವುದು ಸಿಕ್ತಾನೆ ಇಲ್ಲ ಅಲ್ಲಿ ಈಗಾಗಲೇ ಎರಡೂವರೆ ಲಕ್ಷ ಮಂದಿ ಗಾಜಾನಗರ ಬಿಟ್ಟು ಹೋಗಿದ್ದಾರೆ ಗಾಜಾ ನಗರಕ್ಕೆ ಹಮಾಸ್ ಮತ್ತು ಇಸ್ರೇಲ್ ನಿಂದ ಈ ಸ್ಥಿತಿ ಕಂಡು ಇಡೀ ಜಗತ್ತು ಅಯ್ಯೋ ಅಂತ ಹೇಳ್ತಾ ಇದೆ ಕೂಡಲೇ ಒತ್ತಾಳುಗಳನ್ನ ರಿಲೀಸ್ ಮಾಡಬೇಕು ಅಂತ ಹಮಾಸ್ ಅನ್ನ ಪೋಪ್ ಫ್ರಾನ್ಸಿಸ್ ಕೋರಿದ್ದಾರೆ ಜೊತೆಗೆ ಗಾಜಾಗೆ ದಿಗ್ಬಂಧನ ವಿಧಿಸಿರೋದನ್ನ ಕೂಡ ವಿರೋಧ ಮಾಡಿದ್ದಾರೆ ಅವರು ಸಿ ಪಾಯಿಂಟ್ ಇಲ್ಲಿ ಬಹಳ ಸರಳ ನನಗನ್ನಿಸುವ ಪ್ರಶ್ನೆ ಇದು ಏನ್ ಸರ್ ಹಮಾಸ್ ಉಗ್ರರು ಹೊಡೆದಾಕೋದ್ನೆಲ್ಲ ಹೊಡೆದಾಕಿ ಮಾಡಬಾರ್ದ ಮಾರಣ ಹೋಮಾನ ಮಾಡ್ಬಿಟ್ಟು ರಾಕೆಟ್ ಅಲ್ಲ ನಾನು ಹೇಳ್ತಿರೋದು ಮಾಡ್ಬಿಟ್ಟು ವಾಪಸ್ ಊರೊಳಗೆ ಸೇರ್ಕೊಂಡ್ಬಿಟ್ಟು ಈಗ ಯಾರಿಗಾರು ಇದೆಲ್ಲ ಮಾನವೀಯತೆ ಮಾನವೀಯತೆ ಅಂದ್ರೆ ಯಾರು ಕೇಳಬೇಕು ಯಾರು ಅದನ್ನ ಈ ಕಡೆ ಇರೋರು ಆಕ್ರೋಶನು ಅಷ್ಟೇ ಇರುತ್ತೆ ಅನ್ನೋ ಕಾಮನ್ ಸೆನ್ಸ್ ಪರಿಜ್ಞಾನ ಇರಬೇಕಲ್ಲ ಅಲ್ಲಿ ಇಲ್ಲಿ ಮಾತ್ರ ಮಾನವೀಯತೆ ಕಾಣಿಸ್ತದೆ ಅಲ್ಲಿ ಇಲ್ವಾ ಅದು ಅಥವಾ ಪ್ಯಾಲೆಸ್ತೀನ್ ಜನ ಹಮಾಸ್ ಉಗ್ರರ ಬೆಂಬಲಿಗರು ನೂರಕ್ಕೆ ನೂರು ಅಂತ ಹೇಳೋದು ಬೇಡ ಇಲ್ಲದೆ ಇರ್ಬೋದು ಅಲ್ವಾ ಓಟ್ ಹಾಕಿದ್ರೆ ನೂರಕ್ಕೆ ನೂರು ಓಟು ಬಿದ್ದಿರತ್ತೇನ್ರಿ ಒಳ್ಳೆ ನಿಮ್ದು ನೀವು ಒಳ್ಳೆ ಇಂಡಿಯಾದ ರಾಜಕೀಯ ಪಕ್ಷಗಳ ಟೈಪ್ ಮಾತಾಡ್ತೀರಲ್ಲ ಇಲ್ಲಿ ನಮ್ಮಲ್ಲಿ ಮಾತಾಡ್ತಾರಲ್ಲ ಇದ್ದಕ್ಕಿದ್ದಂತೆ ಅಧಿಕಾರ ಸ್ಥಾಪನೆ ಅಂತ ಕರ್ ಸುಮ್ಮನೆ ಕರ್ನಾಟಕಕ್ಕೆ ಎಕ್ಸಾಂಪಲ್ ಕರ್ನಾಟಕದಷ್ಟರ ಜನ ನಮ್ಗೆ ಆಶೀರ್ವಾದ ಉಂಟು ಎಲ್ಲಿ ಮಾಡಿದ್ದಾರೆ ನಿಮ್ಗೆ ಆಶೀರ್ವಾದ ಅಂತ ನೂರು ಸರಿ ಕೇಳಿದ್ದೀನಿ ತಗೊಂಡ್ರೆ ನಿಮ್ಗೆ ಮಾಡೇ ಇಲ್ಲ ಅರವತ್ತು ಪರ್ಸೆಂಟ್ ಜನ ಓಟೆ ಹಾಕಿರಲ್ಲ ನಿಮಗೆ ಹಂಗಲ್ಲ ಸ್ಟಿಲ್ ಓಕೆ ಹಾಗಾಗಿ ಎಲ್ಲರೂ ಹಿಂಗೆ ಇರ್ಬೋದು ಬಟ್ ಪ್ಯಾಲೆಸ್ಟೈನ್ ಹ್ಯಾಸ್ ಟು ಸೆಂಡ್ ಅ ಒಂದ್ ಕ್ಲಿಯರ್ ಮೆಸೇಜ್ ನನ್ನ ಹಕ್ಕುಗಳು ಸ್ಥಾಪನೆಯನ್ನು ಮಾಡಿಕೊಳ್ಳಲು ನನ್ನ ಹೋರಾಟ ಮುಂದುವರಿಯುತ್ತೆ ಇಸ್ರೇಲ್ ಜೊತೆನೆ ನಾನೊಂದು ಸ್ವತಂತ್ರ ರಾಜ್ಯವಾಗಬೇಕು ದೇಶವಾಗಬೇಕು ನಾನು ದಾಸ್ಯದಲ್ಲಿ ಬದುಕಬೇಕಾದ ಅವಶ್ಯಕತೆ ಇಲ್ಲ ನನಗೂ ಹಕ್ಕಿದೆ ಈ ಭೂಮಿನಲ್ಲಿ ಅನ್ನೋ ಹತ್ರ ಒಂದು ಹೋರಾಟ ಇಸ್ರೇಲ್ ಜೊತೆ ನಡೆಯೋದಕ್ಕೆ ಹಕ್ಕಿರ್ಬೋದು ಆದರೆ ಹಮಾಸ್ ಎಂಬಂತಹ ಭಯೋತ್ಪಾದಕ ಸಂಘಟನೆಯ ಬೆನ್ನ ಮೇಲೆ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಹೆಗಲ ಮೇಲೆ ಕೂತ್ಕೊಂಡು ಹೋರಾಟ ಮಾಡ್ತೀನಿ ಅಂತ ಹೇಳಲಿಕ್ಕೆ ಬರಲ್ಲೇ ಒಪ್ಪು ಒಂದು ಕಡೆ ಅವನ ಗುಂಡು ಹೊಡೆಯೋದು ಹೊಡ್ಕೊಳ್ಳಿ ಅವನು ಗುಂಡು ಅಂತ ಅನ್ನೋದು ಇನ್ನೊಂದು ಕಡೆ ನನಗಿದು ನನಗಿದು ಒಪ್ಪಿಗೆ ಇಲ್ಲ ನೋ ಇಟ್ಸ್ ನಾಟ್ ಪಾಸಿಬಲ್ ಪೋಷಿಸ್ಕೊಂಡು ಸೊ ಪ್ಯಾಲೆಸ್ಟೀನ್ ಸೊಸೈಟಿ ಟು ಕಮ್ ಔಟ್ ವಿತ್ ದಿಸ್ ಓಕೆ ವಿ ವಿಲ್ ಹ್ಯಾವ್ ಎ ಸೆಲ್ಫ್ ರೂಲ್ ಬಟ್ ವಿಥೌಟ್ ದ ಮಿಲಿಟೆಂಟ್ ಆಪರೇಷನ್ಸ್ ಇವರುಗಳದ್ದು ನೀರು ಹಾಕಿ ಬೆಳೆಸ್ತಾ ಇದಾರೆ ಗಾಂಧೀಜಿ ಹೆಸರು ಬಹಳ ಜನ ಬಳಸ್ಕೊತಾ ಇದ್ದಾರೆ ಇವತ್ತು ಗಾಂಧೀಜಿ ಅವತ್ತು ಹಂಗ್ ಬರ್ತಿದ್ರು ಹಿಂಗೆ ಬರ್ದಿದ್ರು ಅಂತ ಇದನ್ನು ಹೇಳಿದ್ರಲ್ಲ ಅದೇ ಗಾಂಧೀಜಿ ಗಾಂಧೀಜಿ ನೋವೇ ಫ್ಯಾಶನ್ ದಟ್ಸ್ ಹಾಂ ಬುದ್ಧನನ್ನ ನಾವು ಮನೆಯಲ್ಲಿ ಶೋ ಪೀಸ್ ಲೆವೆಲ್ ಇಳಿಸ್ಬಿಟ್ಟಿದ್ದೀವೋ ಆತರ ಗಾಂಧೀಜಿನೂ ಶೋ ಫೋಟೋನೇ ಈಗ ನಮಗೆ ಬಳಕೆ ತಗೋ ಬೆಳೆದ ಬಿಡು ಅಂತ ಹಾಗಾಗಿ ಉಗ್ರ ಉಗ್ರತ್ವವನ್ನು ಉಗ್ರರನ್ನು ಒಪ್ಪಲನ ಸಮಾಜ ಅನ್ನೋ ಸಂದೇಶ ಅಲ್ಲಿಂದನೂ ಬರಬೇಕು ಅದನ್ನು ಪೋಷಿಸೋದು ಆಮೇಲೆ ಎಡಗೈಯಲ್ಲಿ ಕ್ಯಾರೆಟಿನ್ ಸ್ಟಿಕ್ ಮೆಥಡ್ ತರ ಒಂದು ಕೈಯಲ್ಲಿ ಕೋಲು ಇನ್ನೊಂದು ಕೈಯಲ್ಲಿ ಕ್ಯಾರೆಟು ಕ್ಯಾರೆಟ್ ತೋರಿಸ್ತಾ ಇರೋದು ಹಿಡ್ಕೊಳಕ್ಕೆ ಬಂದ್ರೆ ಒಂದು ನಾಲ್ಕು ಬಿಡು ಅಂತ ಒಂದು ಕಡೆಯಲ್ಲಿ ಗುಂಡು ಹೊಡಿತಾ ಇರಲಿ ನಮಗಿಲ್ಲಿ ಇದು ಅಂತಂದ್ರೆ ಹಂಗಾಗಲ್ಲ ಒಂದು ರೆಸ್ಪಾಂಡ್ ಬ್ಯಾಕ್ ಅದು ಬರಬೇಕಾಗಿರೋದು ಅಲ್ಲಿಂದಾನೇ ಬರಬೇಕು ಅಲ್ಲಿಂದಾನೂ ಬರಬೇಕು ನಾನು ಅಲ್ಲಿಂದಾನೇ ಅಂತ ಹೇಳಿಲ್ಲ ಅಲ್ಲಲ್ಲ ಆ ತರ ಇದ್ರೆ ಆ ಮನಸ್ಥಿತಿಗಳು ಅಲ್ಲಿಂದನೇ ಹೊರಗಡೆ ಬಂದ್ರೆ